हेलो फ्रेंड्स, वेलकम बैक टू माय चैनल। नानु श्रुति। फ्रेंड्स, इवत्तिन ओंदु वीडियो दल्ली अक्की संडिगे याव रीतियागि माडोदु अंत नोडोण। सुमारु जन नन्न केळिद्रे अक्की संडिगे माडोदन्न तोरिसि अंत। लास्ट निमगे अवलक्कि हप्ल मत्ते सबक्की संडिगे इदन्नेल्ल माडोदन्न तोरिसिदे। ई वर्ष इदन्न ई ओंदु अक्की संडिगेन याव रीतियागि सिंपल आंड क्विक आंड ईजी मेथड नल्लि नानु निमगे तोरिस्कोड्ता इदीनि। नानु इदन्न हिंदिन दिन नैट् अंद्रे मार्निंग नावु संडिगे हाकबेकंद्रे हिंदिन दिन नैट् नावु रैस् न नेनेसिट्टिरबेकु। ಇದು ಡಿಪೋ ರೈಸು, ನೀವು ಬೇಕಾದರೆ ದೋಸಾ ರೈಸ್ನ ಕೂಡ ನೆನೆಸಿಟ್ಕೊಳ್ಬೋದು। ಸೋನಾ ಮಸೂರಿ ರೈಸ್ ಏನು ಬೇಕಾಗೋದಿಲ್ಲ। ಈಗ ಹಿಂದಿನ ದಿನ ನೈಟ್ ನಾನು ಇದನ್ನು ನೆನೆಸಿಡ್ತೀನಿ, ಮಾರ್ನಿಂಗ್ ರುಬ್ಕೊಳ್ಬೇಕು ಇದನ್ನು। ಮತ್ತು ಇನ್ನೊಂದೇನಂತ ಅಂದರೆ, ಸುಮಾರು ಜನಕ್ಕೆ ಒಂದು ಡೌಟ್ ಇರುತ್ತೆ, ಎಷ್ಟು ರೈಸ್ಗೆ ಎಷ್ಟು ಪ್ರಮಾಣದಲ್ಲಿ ನೀರನ್ನ ಸೇರಿಸ್ಕೊಳ್ಬೇಕು ಅಂತ। ಸಾಮಾನ್ಯವಾಗಿ ಯೂಶ್ವಲಾಗಿ 1:6 ರೇಷ್ಯೋದಲ್ಲಿ ನಾವು ತೊಗೊಳ್ಬೇಕು, ಅಂದರೆ ಒಂದು ಲೋಟ ರೈಸ್ ತೊಗೊಂಡ್ರೆ 6 ಲೋಟದಷ್ಟು ನೀರನ್ನ ತೊಗೊಳ್ಬೇಕು। ಬಟ್ ಆದರೆ ನಾನು ನಿಮಗೆ ಇನ್ನೊಂದು ಈಸಿಯೆಸ್ಟ್ ಮೆಥಡಲ್ಲಿ ನಾನು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ। ಈಗ ನಾನು ಮಿಕ್ಸಿ ಜಾರ್ ಮಾರ್ನಿಂಗು ಅಂದರೆ ಮಾರ್ನಿಂಗ್ ಒಂದು 7:00 ಆಗಿದೆ, ಬೇಗ ಸಂಡಿಗೆನೆ ಹಾಕಬೇಕು, ತುಂಬ ಬಿಸಿಲಾಗೋದ್ರೂ ಕೂಡ ಕೂತ್ಕೊಂಡು ಹಾಕೋದಕ್ಕಾಗೋದಿಲ್ಲ। ಈಗ ಒಂದು ಮಿಕ್ಸಿ ಜಾರ್ಗೆ ನಾನು ನೆನೆಸಿಟ್ಟಿರೋಂಥ ರೈಸ್ನ ಹಾಕ್ಕೊಳ್ತಾ ಇದ್ದೀನಿ। ಇದಕ್ಕೆ ನಾನು ನೀರು ಎಷ್ಟು ಹಾಕ್ಕೊಳ್ತೀನಿ ಏನು ಅಂತ ಅಂದರೆ, ಜಸ್ಟ್ ಸಿಂಪಲಾಗಿ ಹೇಳಬೇಕಂದ್ರೆ ನಾವು ಇವಾಗ ನೀರು ದೋಸೆ ಎಲ್ಲ ಮಾಡ್ತೀವಿ ನೋಡಿ, ತುಂಬ ತೆಳುವು ಬ್ಯಾಟರ್ ಅಂದರೆ ನೀರು ದೋಸೆಗಿಂತನೂ ಇನ್ನೂ ತುಂಬ ತೆಳುವು ಬ್ಯಾಟರಲ್ಲಿ ನಾವು ರುಬ್ಕೊಳ್ಬೇಕು। ಆದರೆ ರುಬ್ಕೊಳ್ಬೇಕಾದ್ರೆ ಒಂದು ಅಂಶನ ನಾವು ಗಮನದಲ್ಲಿಟ್ಕೊಳ್ಬೇಕು, ಏನಂತ ಅಂದರೆ ರೈಸು ತುಂಬ ಚೆನ್ನಾಗಿ ನುಣುಪಾಗಿ ರುಬ್ಕೊಳ್ಬೇಕು ನಾವು, ತುಂಬ ತರ್ತರಿಯಾಗಿರಬಾರ್ದು, ಆಗ ಸಂಡಿಗೆ ಸರಿಗೆ ಬರೋದಿಲ್ಲ। ತುಂಬ ನೈಸ್ ಅಂದರೆ ಫುಲ್ ನೈಸ್ಗೆ ರುಬ್ಕೊಳ್ಬೇಕು। ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಒಂದು ಚೂರು ತರಿಯಿಲ್ಲ, ಎಷ್ಟು ನೈಸಾಗಿ ಪೇಸ್ಟ್ ಆಗಿದೆ ಅಂತ। ಈ ರೀತಿಯಲ್ಲಿ ಈ ಥರ ತೆಳ್ಳಗೆ ರುಬ್ಕೊಳ್ಬೇಕು, ಅಂದರೆ ನೀರು ದೋಸೆ ಬ್ಯಾಟರ್ಗಿಂತನೂ ಇನ್ನೂ ತೆಳುಗೆ ರುಬ್ಕೊಂಡ್ರೆ ಸಾಕಾಗತ್ತೆ। ಈಗ ರುಬ್ಕೊಂಡಿರೋಂಥ ಮಿಶ್ರಣನ ನಾನು ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ। ಗೊತ್ತಾಯ್ತಲ್ಲ ಸ್ನೇಹಿತರೆ, ಇದರಲ್ಲಿ ನಾನು ಯಾವುದೇ ಒಂದು ಕಾಂಪ್ಲಿಕೇಶನ್ ಮಾಡ್ತಾ ಇಲ್ಲ, ಜಸ್ಟು ನಾನು ದೋಸೆ ಬ್ಯಾಟರ್ ಅದಕ್ಕಿಂತ ಇನ್ನೂ ತೆಳ್ಳಗೆ ರುಬ್ಕೊಂಡಿದ್ದೀನಿ ಅಷ್ಟೇ। ಓಕೆನಾ, ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ। ನಿಮಗೆ ಬೇಕಂತ ಅಂದರೆ ಈ ಹಿಟ್ಟನ್ನು ಒಂದು 4-5 hours ಬಿಟ್ಟು ನೀವು ಹಾಕ್ಕೊಳ್ಬೋದು, ಅಂದರೆ ಸ್ವಲ್ಪ ಫರ್ಮೆಂಟ್ ಆಗೋಕ್ಕೆ ಬಿಡ್ಬೋದು, ಅಂದರೆ ಸ್ವಲ್ಪ ಹುಳಿ ಬಂದರೆ ಸಂಡಿಗೆ ಚೆನ್ನಾಗಾಗತ್ತೆ ಅಂತ। ನಾನೇನು ಇಲ್ಲಿ ಫರ್ಮೆಂಟ್ ಎಲ್ಲ ಮಾಡೋಕ್ಕೆ ಹೋಗ್ತಾ ಇಲ್ಲ, ಡೈರೆಕ್ಟಾಗಿ ರುಬ್ಬಿಟ್ಟು ನಾನು ಇವಾಗ ಡೈರೆಕ್ಟಾಗಿ ಸಂಡಿಗೆ ಹಿಟ್ಟನ್ನು ಬೇಯಿಸ್ಕೊಳ್ತೀನಿ। ಈಗ ನೆಕ್ಸ್ಟ್ ಇದಕ್ಕೆ ಒಂದು ಸ್ಮಾಲ್ ಟ್ವಿಸ್ಟ್ ಕೊಡ್ತಾ ಇದ್ದೀನಿ, ಸ್ವಲ್ಪ ಈರುಳ್ಳಿ ಒಂದು ಮಿಶ್ರಣನ ಸೇರಿಸ್ಕೊಳ್ತಾ ಇದ್ದೀನಿ, ಇದಕ್ಕೆ ಚೆನ್ನಾಗಾಗುತ್ತೆ ಟೇಸ್ಟು ಅಂತ ಅಷ್ಟೇ। ನಿಮ್ಗೆ ಬೇಕಾಗಿಲ್ಲ ಅಂದರೆ ಇದನ್ನು ಸ್ಕಿಪ್ ಮಾಡ್ಬೋದು। ನಾನೊಂದು ಸ್ಮಾಲ್ ಮಿಕ್ಸಿ ಜಾರ್ಗೆ ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ, ಒಂದು 4-5 ಹಸಿಮೆಣಸಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ, ಖಾರ ಹಾಕಿದ್ರೆ ತುಂಬ ಚೆನ್ನಾಗಿರತ್ತೆ ಅಂತ। ನೆಕ್ಸ್ಟು ನಾನು ಒಂದು 2 ದೊಡ್ಡ ಗೆಡ್ಡೆಯಷ್ಟು ಈರುಳ್ಳಿನ ಸಣ್ಣದಾಗಿ ಅಂದರೆ 4 ಥರ ಈ ಥರ ಪೀಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ। ಇದು ಒಂಥರ ಈರುಳ್ಳಿ ಸಂಡಿಗೆ ಅಂತಲೂ ಅಂತ ಹೇಳ್ಬೋದು। ಏನಂತ ಅಂದರೆ ಇದನ್ನು ಹಾಕ್ತಾ ಇರೋ ಉದ್ದೇಶ ಟೇಸ್ಟ್ ಚೆನ್ನಾಗಿರುತ್ತೆ, ಪ್ಲೈನ್ ಆಗಿ ತಿನ್ನೋದಕ್ಕಿಂತ ಈ ಥರ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಈ ಥರ ಮಾಡ್ಕೊಳ್ತಾ ಇದ್ದೀನಿ। ನಿಮಗೆ ಬೇಡ ಬರೀ ಪ್ಲೈನ್ ಆಗಿ ನನಗೆ ಅಕ್ಕಿ ಸಂಡಿಗೆ ಬೇಕು ಅಂದರೆ ಈ ಒಂದು ಏನೊಂದು ಮಿಶ್ರಣನ ಸ್ಕಿಪ್ ಮಾಡ್ಬೋದು, ಇಷ್ಟ ಇದ್ರೆ ನೀವು ಈ ಥರ ಮಾಡ್ಕೊಳ್ಬೋದು। ಇದಕ್ಕೆ ನಾನು ನೀರು ಇಲ್ಲದೇ ಇವಾಗ ಇದನ್ನು ಪೇಸ್ಟ್ ಮಾಡ್ಕೊಳ್ತೀನಿ, ಲೈಕ್ ಚಟ್ನಿ ಎಲ್ಲ ಯಾವ ರೀತಿಯಾಗಿ ಮಾಡ್ಕೊಳ್ತೀವಲ್ಲ ಅದೇ ರೀತಿಯಲ್ಲಿ ಮಾಡ್ಕೊಂಡ್ರೆ ಆಗತ್ತೆ। ತುಂಬ ಸಣ್ಣಗೆ ಏನಿರಬೇಕು ಅಂತಿಲ್ಲ ಪೇಸ್ಟು, ಸ್ವಲ್ಪ ತರ್ತರಿ ಆಗಿದ್ರೂ ಚೆನ್ನಾಗಿರತ್ತೆ। ನಾವು ಎಣ್ಣೆಯಲ್ಲಿ ಕರೆದಾಗ ಸಂಡಿಗೆ ಒಂಥರ ಈರುಳ್ಳಿ ಮಧ್ಯ ಸಿಕ್ಕಿದ್ರು ಕೂಡ ಚೆನ್ನಾಗಿರತ್ತೆ। ಸೊ ತುಂಬ ನೈಸಿಗೆ ಏನು ಬೇಡ, ಲೈಟಾಗಿ ತರ್ತರಿಯಾಗಿ ಮಾಡ್ಕೊಳ್ಳಿ ಸಾಕು। ಈಗ ಒಂದು ದಪ್ಪ ತಳ ಇರುವಂಥ ಪಾತ್ರೆಗೆ ನಾವು ರುಬ್ಬಿಟ್ಕೊಂಡಿರೋ ಅಂಥ ಮಿಶ್ರಣನ ಹಾಕ್ಕೊಂಡಿದ್ದೀನಿ, ಈಗ ನೋಡ್ಬೋದು ನೀವು ಇಟ್ಟು ಎಷ್ಟು ತೆಳ್ಳಗಿದೆ ಅಂತ। ಮತ್ತು ನಾನು ನಿಮಗೆ ಒಂದು ಇನ್ನೊಂದು ಟಿಪ್ಸ್ನ ಕೂಡ ಹೇಳ್ತೀನಿ ನಾನು ನಿಮಗೆ, ಏನಂತ ಅಂದರೆ ಈಗ ನಾವು ಇದನ್ನು ಹಿಟ್ಟನ್ನು ಮಿಕ್ಸ್ ಮಾಡ್ತಾ ನಿಮಗೆ ತುಂಬ ಗಟ್ಟಿ ಆಗೋಯಿತು ಅಂತ ಅಂದ್ಕೊಳ್ಳಿ, ಆವಾಗ ಏನು ತುಂಬ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ, ಪಕ್ಕದಲ್ಲಿ ಒಂದು ಸ್ಟೌವ್ ಮೇಲೆ ಸ್ವಲ್ಪ ಬಿಸಿನೀರನ್ನ ಕಾಯಿಸಿಟ್ಕೊಂಡಿರಿ। ನಿಮಗೇನ ತುಂಬ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ಆವಾಗ ಬಿಸಿನೀರನ್ನ ಸೇರಿಸ್ಕೊಂಡ್ರೆ ಆಗತ್ತೆ। ಈಗ ನಾವು ಇಟ್ಕೊಂಡಿರೋ ಅಂಥ ಒಂದು ಈರುಳ್ಳಿ ಮಿಶ್ರಣನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ, ಇಲ್ಲಾಂದರೆ ನೀವು ಪ್ಲೈನಾಗ ಕೂಡ ಮಾಡ್ಕೊಳ್ಬೋದು, ಬರೀ ಬೇಕಾದರೆ ಹಸಿಮೆಣಸಿನಕಾಯಿನ ಪೇಸ್ಟ್ನ ಒಂದೇ ಕೂಡ ಹಾಕೊಳ್ಬೋದು। ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ, ಯಾವಾಗ್ಲೂ ಅಷ್ಟೇ ಸಂಡಿಗೆಗೆ ಉಪ್ಪು ಮತ್ತು ಖಾರ ತುಂಬ ಹಿಡಿಯೋದಿಲ್ಲ।
ನಿಮಗೆ ಬ್ಯಾಟರು ಟೇಸ್ಟ್ ಮಾಡಿದಾಗ ಸ್ವಲ್ಪ ಕರೆಕ್ಟಾಗಿದೆ ಅಂತ ಅನಿಸುತ್ತೆ, ಬಟ್ ಆದರೆ ಅದು ಫುಲ್ಲು ಒಣಗಿದ ಮೇಲೆ ಸಂಡಿಗೆ ಎಲ್ಲ ಬಿಸಿಲಿನಲ್ಲಿ ತುಂಬ ಉಪ್ಪು ಆಗೋಗುತ್ತೆ ಎಣ್ಣೆಲಿ ಕರೆದ್ರೆ. ಅದಕ್ಕೆ ಆದಷ್ಟು ನೋಡಿಕೊಂಡು ಸ್ವಲ್ಪ ಉಪ್ಪು ಖಾರ ಕಮ್ಮಿನೇ ಹಾಕ್ಕೊಳ್ಳಿ ಅಂತ ನಾನು ನಿಮಗೆ ಹೇಳ್ತೀನಿ. ಸಿ, ಗೊತ್ತಾಯ್ತಲ್ಲ ಸ್ನೇಹಿತರೆ, ಒಂದು ಅಳತೆ ಪ್ರಮಾಣ ಏನಂತಂದರೆ, ನಾನು ಇವಾಗ ಇಲ್ಲಿ ನೀರು ದೋಸೆಗಿಂತನೂ ಇನ್ನೂ ತೆಳ್ಳಗೆ ನಾನು ರುಬ್ಕೊಂಡು ಡೈರೆಕ್ಟಾಗಿ ಇವಾಗ ನಾನು ಬೇಯೋದಕ್ಕೆ ಇಟ್ಟಿದ್ದೀನಿ ಸಂಡಿಗೆಗೆ. ಈಗ ಮಿಕ್ಸಿ ಜಾರ್ನಲ್ಲಿರುವಂಥ ಖಾರದ ಮಿಶ್ರಣನ ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನೀರು ಸ್ವಲ್ಪ ಜಾಸ್ತಿ ಆಗೋಯ್ತು ಅಂತಲೂ ತಲೆ ಕೆಡಿಸ್ಕೊಬಿಡಿ. ನೀರು ಜಾಸ್ತಿ ಆದರೂ ಅದು ಬೇಯ್ತಾ ಬೇಯ್ತಾ ಗಟ್ಟಿ ಬರುತ್ತೆ, ಮತ್ತು ತುಂಬ ಗಟ್ಟಿ ಆಗೋಗ್ತಾ ಇದೆ ಅಂತಲೂ ತಲೆ ಕೆಡಿಸ್ಕೊಬಿಡಿ. ಆರಾಮಾಗಿ ಸ್ವಲ್ಪ ಪಕ್ಕದಲ್ಲಿ ಬಿಸಿನೀರನ್ನ ಕೂಡ ಕಾಯಿಸಿ ಇಟ್ಕೊಂಡಿರಿ. ತುಂಬ ನಿಮಗೆ ಗಟ್ಟಿ ಆಗ್ತಾ ಇದೆ ಅಂದರೆ ಅದನ್ನು ನೀವು ನೀರನ್ನ ಕೂಡ ಸೇರಿಸ್ಕೊಳ್ಬೋದು. ತುಂಬ ಏನು ದೊಡ್ಡ ರಾಕೆಟ್ ಸೈನ್ಸ್ ಏನೆಲ್ಲ ಸಂಡಿಗೆ ಹಾಕೋದು, ತುಂಬ ಈಸಿಯೆಸ್ಟ್ ಮೆಥಡ್ನಲ್ಲೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನೊಂದು ಏನಂತ ಅಂದರೆ, ಇವಾಗ ನಾವು ಬೇಯೋದಕ್ಕೊಂದ್ಸಲ ಹಿಟ್ ಮೇಲೆ ಕಂಟಿನ್ಯೂಸ್ ಆಗಿ ಮುದ್ದೆ ಕೋಲಲ್ಲಿ ನಾವು ತಿರುಗಿಸ್ತಾನೆ ಇರಬೇಕು. ಕೈ ಬಿಟ್ಟರೆ ತಳ ಹತ್ತೋಂಥ ಚಾನ್ಸಸ್ ಇರುತ್ತೆ, ಮತ್ತು ಅಲ್ಲಲ್ಲೇ ಗಡ್ಡೆ ಥರ ಆಗಿಬಿಡುತ್ತೆ. ಯಾಕಂದರೆ ನಾವು ಅಕ್ಕಿ ಮಿಶ್ರಣ ಹಾಕಿರೋದ್ರಿಂದ ಒಂಥರ ಗಡ್ಗಡ್ಡೆ ಥರ ಅಲ್ಲಲ್ಲೇ ಕಟ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ಕೈ ಬಿಡ್ದಂಗೆ ತಿರುಗಿಸ್ತಾನೆ ಇರಬೇಕು. ಇದನ್ನು ಏನಿಲ್ಲ ಅಂದರೂ ನಾವು ಮಿನಿಮಮ್ ಅಂದರೂ ಒಂದು 20-30 ನಿಮಿಷ ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಏನಂತ ಅಂದರೆ, ಈ ಒಂದು ಸಂಡಿಗೆ ಇದು ಏನಂತ ಅಂದರೆ, ಒಂದು ಟಿಪ್ಸ್ ಏನಂತ ಅಂದರೆ, ನಾವು ಎಷ್ಟು ಚೆನ್ನಾಗಿ ಹಿಟ್ಟನ್ನ ಬೇಯಿಸ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಸಂಡಿಗೆ ಬರುತ್ತೆ. ಏನಾದರೂ ತುಂಬ ಏನಾದರೂ ಬೇಯಿಸ್ತೇನೆ ಹಾಗೆ ನಾವು ತೆಗೆದುಬಿಟ್ರೆ, ಒಂದು 10-12 ನಿಮಿಷ ಬೇಯಿಸ್ಬಿಟ್ಟು ತೆಗೆದುಬಿಟ್ರೆ ಸಂಡಿಗೆ ಒಡ್ಕೊಳ್ಳೋ ಅಂಥ ಚಾನ್ಸಸ್ ಇರುತ್ತೆ. ಸೊ ನಾವು ಬೇಯಿಸೋ ಇದಂತಲ್ಲ, ಯಾವುದೇ ಒಂದು ಹಪ್ಪಳ ಆಗಿರ್ಬೋದು ಸಂಡಿಗೆ ಆಗಿರ್ಬೋದು, ನಾವು ಚೆನ್ನಾಗಿ ಹಿಟ್ಟನ್ನು ಬೇಯಿಸ್ಕೊಳ್ಬೇಕು. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಈ ಹದಕ್ಕೆ ಬಂದಿದೆ. ಸೊ ನಾನು ಇದನ್ನು ಕೈಯಲ್ಲಿ ಹಾಕೋದ್ರಿಂದ ಲೈಕ್ ಅರಳು ಸಂಡಿಗೆ ಥರ ನಾನು ಕೈಯಲ್ಲಿ ಹಾಕ್ತೀನಿ. ಅದಕ್ಕೋಸ್ಕರ ಈ ಒಂದು ಹದಕ್ಕೆ ಸಾಕು. ಸಪೋಸ್ ನೀವೇನಾದರೂ ಸೌಟಲ್ಲಿ ತುಂಬ ತೆಳ್ಳಗಾಗ್ತೀರಾ ಅಂತ ಅಂದರೆ, ಇನ್ನೂ ಸ್ವಲ್ಪ ಬಿಸಿನೀರನ್ನ ನೀವು ಆ್ಯಡ್ ಮಾಡ್ಕೊಳ್ಬೋದು. ನನಗೆ ಈ ಹದ ಪರ್ಫೆಕ್ಟ್ ಆಗಿದೆ. ಸೊ ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಹದ ಪರ್ಫೆಕ್ಟ್ ಆಗಿದೆ. ಮತ್ತು ಈ ಹಿಟ್ಟು ಚೆನ್ನಾಗಿ ಬೆಂದಿದೆಯಾ ಅಂತ ನಾವು ತಿಳ್ಕೊಳ್ಳೋದು ಇನ್ನೊಂದು ಮೆಥಡ್ನಲ್ಲೂ ನಾವು ನೋಡ್ಕೊಳ್ಬೋದು. ಏನಂತಂದರೆ, ಒಂದು ತಣ್ಣೀರಿನಲ್ಲಿ ಕೈನ ಹೆಜ್ಜಿಬಿಟ್ಟು ಈ ಥರ ನೋಡಿ, ಬೆರಳಿಗೆ ನಮಗೆ ಅಂಟ್ಕೊಂಡಿಲ್ಲ ಅಂದರೆ ಹಿಟ್ಟು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಆಗುತ್ತೆ. ಸಿ, ನೀವು ನೋಡ್ತಾ ಇರ್ಬೋದು ನನ್ನ ಕೈಯಲ್ಲಿ ಕೂಡ ತೆಗಿತಾ ಇದ್ದೀನಿ. ಈಗ ನೀರಿಗೆ ಹಾಕ್ತಾ ಇದ್ದೀನಿ. ಈ ಥರ ಉಂಡೆ ಹಾಗೆ ನಾವು ಹಾಕಿದ ಉಂಡೆ ಹಾಗೆ ಅಲ್ಲಿ ಕೂತ್ಕೊಂಡ್ರೆ ಈಗ ಚೆನ್ನಾಗಿ ಹಿಟ್ಟು ಬೆಂದಿದೆ ಅಂತ ಕೂಡ, ಸಪೋಸ್ ಏನಾದರೂ ನೀರಲ್ಲಿ ಹಾಗೆ ಹರಳ್ಕೊಳ್ತಿದೆ, ಎಲ್ಲ ಹರಡ್ಕೊಳ್ತಿದೆ ಅಂತ ಅಂದರೆ ಅದಿನ್ನೂ ಬೇಯಬೇಕು ಅಂತ ಅರ್ಥ. ಸೊ ಇದೆಲ್ಲ ಬೇಡ, ಜಸ್ಟ್ ಒಂದು 1/2 ಗಂಟೆ ನೀವು ಚೆನ್ನಾಗಿ ಬೇಯಿಸಿದ್ರೆ ಸಾಕು. ಅದೇ ಒಂದು ಕರೆಕ್ಟಾಗಿ ಅದ ಆಗಿರುತ್ತೆ, ಮತ್ತು ಚೆನ್ನಾಗೂ ಕೂಡ ಬೆಂದಿರುತ್ತೆ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ಈಗ ಚೆನ್ನಾಗಿ ಹಿಟ್ಟು ಕೂಡ ಬೆಂದಿದೆ. ಮೇಲ್ಗಡೆ ಒಂಥರ ಪಳಪಳ ಅಂತ ಹೊಳಿತಾ ಇದೆ. ಹಿಟ್ಟು ಒಂಥರ ಗ್ಲಾಸಿ ಲುಕ್ ಬಂದರೆ ಚೆನ್ನಾಗಿ ಬೆಂದಿದೆ ಅಂತಲೂ ನಮಗೆ ಈಸಿಯಾಗಿ ಗೊತ್ತಾಗೋಗುತ್ತೆ. ಈಗ ಹಿಟ್ಟು ಕೂಡ ಚೆನ್ನಾಗಿ ಬೆಂದಿದೆ. ಈಗ ನಾನು ಸ್ಟೌವ್ನ ಆಫ್ ಮಾಡ್ಕೊಳ್ತೀನಿ. ಈಗ ಒಂದು ತಟ್ಟೆನ ಮುಚ್ಚಿಟ್ಬಿಟ್ಟು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ತೀನಿ. ಏನಕ್ಕಂದರೆ ನಾವು ಕೈಯಲ್ಲಿ ಸಂಡಿಗೆ ಹಾಕೋದ್ರಿಂದ ಸ್ವಲ್ಪ ತಣ್ಣಗಿರಬೇಕು. ಅದಕ್ಕೋಸ್ಕರ ಈಗ ಒಂದು ಪ್ಲೇಟ್ನ ಮುಚ್ಚಿಡ್ತಾ ಇದ್ದೀನಿ. ಒಬ್ಬೊಬ್ಬರು ಒಂದೊಂದು ಥರ ಮೆಥಡ್ನಲ್ಲಿ ಸಂಡಿಗೆ ಹಾಕ್ತಾರೆ, ಬಟ್ ನಾನು ಯಾವ ರೀತಿಯಾಗಿ ಮಾಡ್ತೀನಿ ಅದನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮತ್ತು ಈ ಥರ ಮುಚ್ಚಿಟ್ಟ ಮೇಲೆ ಹಾಗೆ ಬಿಟ್ಬಿಡ್ಬಾರ್ದು ಕೂಲ್ ಆಗೋವರೆಗೂ. ಅವಾಗವಾಗ ಒಂದ್ಸಲ ಪ್ಲೇಟ್ನ ತೆಗೆದು ಮಿಕ್ಸ್ ಮಾಡ್ತಾ ಇರಬೇಕು. ಇಲ್ಲ ಅಂತಂದರೆ ಮೇಲ್ಗಡೆ ಎಲ್ಲ ಒಂಥರ ಕೆನ್ಕೆನೆ ಥರ ಗಟ್ಟಿ ಆಗಿಬಿಡುತ್ತೆ, ಮತ್ತು ಸ್ವಲ್ಪ ಮೇಲ್ಗಡೆ ಲೇಯರ್ ಗಟ್ಟಿ ಆಗಿಬಿಡುತ್ತೆ, ಅದು ಅವಾಗ ಅಷ್ಟು ಚೆನ್ನಾಗಿರೋದಿಲ್ಲ. ಸೊ ಅವಾಗವಾಗ ಒಂದ್ಸಲ ಪ್ಲೇಟ್ನ ತೆಗೆದು ಒಂದ್ಸಲ ಮಿಕ್ಸ್ ಮಾಡ್ತಾ ರೀ. ಈಗ ಹಿಟ್ಟು ಕಂಪ್ಲೀಟಾಗಿ ತಣ್ಣಗಾಗಿದೆ. ನಾನು ಮೇಲ್ಗಡೆ ಟೆರೆಸ್ ಮೇಲೆ ಬಂದು ಒಂದು ಪ್ಲಾಸ್ಟಿಕ್ ಶೀಟ್ನ ಹಾಸಿದ್ದೀನಿ. ಈ ಶೀಟ್ಗೆ ನಾನು ಎಣ್ಣೆ ತುಪ್ಪ ಏನು ಕೂಡ ಸವರಿಲ್ಲ. ಹಿಟ್ಟನ್ನು ಈ ರೀತಿಯಾಗಿ ತಗೊಂಡು ಸ್ವಲ್ಪ ನೀರು ಒದ್ದೆ ಕೈ ಮಾಡಿಕೊಂಡು ಜಸ್ಟ್ ಈ ರೀತಿಯಾಗಿ ಗುಪ್ಪೆ ಗುಪ್ಪೆ ಅಂತ ಹೇಳ್ತೀವಿ ನಮ್ಮ ಕಡೆ. ಸೊ ಈ ರೀತಿಯಾಗಿ ಇಟ್ಕೊಂಡು ಬಂದರೆ ಸಾಕು. ನಾನು ಆಗಲೇ ಹೇಳ್ದಾಗೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಿಮಗೆ ತೆಳ್ಳಗಬೇಕು ಅಂತ ಅಂದರೆ ನೀವು ಇನ್ನೂ ಸ್ವಲ್ಪ ನೀರನ್ನ ಬಿಸಿನೀರನ್ನ ಆ್ಯಡ್ ಮಾಡಿಕೊಂಡು ತೆಳ್ಳಗೆ ನೀವು ಸೌಟ್ನಲ್ಲಿ ಹಾಕ್ಕೊಳ್ತಾ ಬರ್ಬೋದು. ಬಟ್ ನಾನಿವತ್ತು ಅರಳ್ ಸಂಡಿಗೆ ಥರ ಈ ರೀತಿಯಾಗಿ ಹಾಕ್ಕೊಳ್ತಾ ಬರ್ತಾ ಇದ್ದೀನಿ. ನಮಗೆ ಒಂಥರ ಇದು ಚೆನ್ನಾಗಿರುತ್ತೆ ಅನಿಸುತ್ತೆ, ನೆಂಚ್ಕೊಳ್ಬೇಕಾದ್ರೆಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ನಾವು ಈ ರೀತಿಯಾಗಿ ಮಾಡ್ತೀವಿ. ಆದಷ್ಟು ಸ್ವಲ್ಪ ಸಣ್ಣ ಸಣ್ಣಕ್ಕೆ ಹಾಕ್ಕೊಳ್ಳಿ. ತುಂಬ ದಪ್ಪಗಾದ್ರೂ ತುಂಬ ಬಿಸಿಲಿನಲ್ಲಿ ಒಣಗೋದು ತುಂಬ ಲೇಟ್ ಆಗುತ್ತೆ. ಸೊ ಈ ರೀತಿಯಾಗಿ ಫುಲ್ಲು ನಾನು ಹಾಕ್ಕೊಂಡು ಬರ್ತೀನಿ. ಇದು ಇವಾಗ ನೋಡಬೇಕಾದ್ರೆ ಇಷ್ಟು ಸೈಜಲ್ಲಿ ಇರುತ್ತೆ, ಬಟ್ ಆದರೆ ಫುಲ್ ಒಣಗೋದ ಮೇಲೆ ಇನ್ನೂ ಸೈಜ್ ಕಮ್ಮಿ ಆಗುತ್ತೆ. ಈಗ ನೀವು ನೋಡ್ತಾ ಇರ್ಬೋದು ಫುಲ್ ಶೀಟ್ ನಾನು ಆಗಿದೆ.
ಒಂದೂವರೆ ಲೋಟ ರೈಸ್ಗೆ ಈ ಥರ ಫುಲ್ ಶೀಟು ನನಗೆ ಸಂಡಿಗೆ ಆಗಿದೆ. ನಾನು ಕಲರ್ ಕೂಡ ಸ್ವಲ್ಪ ಹಾಕಿದ್ದೀನಿ. ಇದನ್ನು ಏನಿಲ್ಲ ಅಂದರೂ ಮಿನಿಮಮ್ ಅಂದರೆ ಒಂದು 4 to 5 days ಆದರೂ ನಾವು ಚೆನ್ನಾಗಿ ಒಣಗಿಸ್ಬೇಕು. ನಾನು ಒಣಗಿಸಿ ತಂದಿಟ್ಟಿದ್ದೀನಿ ಮನೆಯಲ್ಲಿ, ನೀವು ನೋಡ್ತಾ ಇರ್ಬೋದು. ಕಲರ್ ಸಂಡಿಗೆ ಕೂಡ ಸ್ವಲ್ಪ ಹಾಕಿದ್ದೀನಿ. ಈ ಥರ ಒಂದು 3 ದೊಡ್ಡ ತಟ್ಟೆ ಅಷ್ಟು ಆಗುತ್ತೆ ಒಂದೂವರೆ ಲೋಟ ನೀವು ರೈಸ್ನ ನೀವು ನೆನೆ ಹಾಕಿದ್ರೆ. ಸೊ ಇದನ್ನು ನನಗೆ ಗೊತ್ತಾಯ್ತಲ್ಲ, ತೀಕ್ಷ್ಣವಾದಂಥ ಬಿಸಿಲಿನಲ್ಲಿ ಈ ಥರ ಒಂದು 4 to 5 days ಒಣಗಬೇಕು. ಮತ್ತು ಈ ಥರ ಮೇಲೆ ತೆಗೆದಾಕಿದ್ರೆ ಈ ಥರ ಟಪ್ ಟಪ್ ಅಂತ ಸೌಂಡ್ ಬರಬೇಕು ತಟ್ಟೆ ಮೇಲೆ ಹಾಕಿದ್ರೆ, ಅಷ್ಟು ಚೆನ್ನಾಗಿ ಒಣಗಿರಬೇಕು. ಮತ್ತು ಇದು ಆದಷ್ಟು ಒಂದು ವಾರ ಬಿಟ್ಟು ನಾವು ಕರೆದ್ರೆ ತುಂಬ ಚೆನ್ನಾಗಿ ಆಗುತ್ತೆ. ಯಾಕಂದರೆ ಸ್ವಲ್ಪ ಮಾಗಬೇಕು ಅಂತಾರೆ ಹಪ್ಪಳ ಆಗಲಿ ಸಂಡಿಗೆ ಆಗಲಿ. ನಾನು ಇವಾಗ ತಕ್ಷಣಕ್ಕೆ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿ ಬರುತ್ತೆ ಅಂತ. ಒಂದು 4-5 days ಚೆನ್ನಾಗಿ ಒಣಗಿಸಿದ ಮೇಲೆ ನಾನು ನಿಮಗೆ ಕರೆದು ನಿಮಗೆ ತೋರಿಸ್ತಾ ಇದ್ದೀನಿ. ಮತ್ತು ಇದನ್ನು ಸ್ಟೋರ್ ಮಾಡಬೇಕಾದ್ರೂ ಅಷ್ಟೇ, ಒಂದು ಟೈಟ್ ಕಂಟೈನರ್ನಲ್ಲಿ ಸ್ವಲ್ಪ ಫುಲ್ ಬಿಸಿಲಿನಿಂದ ತಂದಮೇಲೆ ಫುಲ್ ತಣ್ಣಗಾದಮೇಲೆ ಕಂಪ್ಲೀಟಾಗಿ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಅಕ್ಕಿ ಸಂಡಿಗೆ ಇಷ್ಟೇ ಹರಳೋದು, ತುಂಬ ಏನು ಹರಳೋದಿಲ್ಲ. ಸಾಬುದಾನ ಒಂದು ಸಂಡಿಗೆ ಥರ ಎಲ್ಲ ಸಿ ನೀವು ನೋಡ್ತಾ ಇರ್ಬೋದು. ಮತ್ತು ಬೇಗ ಕೂಡ ಆಗೋಗುತ್ತೆ. ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ನೀವು ಕರಿಬೇಕು. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಬಿಕಾಸ್ ಈರುಳ್ಳಿ ಕೂಡ ರುಬ್ಬಿ ನಾವು ಹಾಕಿರೋದ್ರಿಂದ ಒಂಥರ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಇದನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಬರೆದು ತಿಳಿಸಿ. ಮತ್ತು ಇನ್ನೊಂದು ಏನಂತ ಅಂದರೆ, ಹಪ್ಪಳ ಸಂಡಿಗೆಗಳನ್ನೆಲ್ಲ ನೀವು ಮಾಡ್ಕೊಳ್ಬೇಕಂದ್ರೆ ಮಾರ್ಚ್ ಏಪ್ರಿಲ್ ಮತ್ತು ಬಿಫೋರ್ May 15 ಒಳಗಡೆ ಹಪ್ಪಳ ಸಂಡಿಗೆನೆಲ್ಲ ಏನಾದರೂ ಮಾಡ್ಕೊಳ್ಬೇಕಂದ್ರೆ ಮಾಡ್ಕೊಳ್ಳಿ. ಆವಾಗ ತೀಕ್ಷ್ಣವಾದಂಥ ಬಿಸಿಲಿರುತ್ತೆ, ತುಂಬ ಚೆನ್ನಾಗಿ ಹಪ್ಪಳ ಸಂಡಿಗೆ ಎಲ್ಲ ಒಣಗುತ್ತೆ ಬಿಸಿಲಿನಲ್ಲಿ. ಮತ್ತು ಈ ಥರ ಬಿಸಿಲುಗಾಲದಲ್ಲಿ ಮಾಡಿಕೊಂಡು ಚಳಿಗಾಲದಲ್ಲಿ ಉಪಯೋಗಿಸೋಂಥದ್ದು ಮೊದಲಿನಿಂದನೂ ಆ ಪದ್ಧತಿ ಇದೆ. ನಮ್ಮ ಹಳೆ ಕಾಲದಿಂದನೂ ಅದನ್ನು ಮಾಡ್ಕೊಂಡು ಬಂದಿದ್ದೀವಿ. ಏನಂತ ಅಂದರೆ, ಈ ಥರ ಬಿಸಿಲುಗಾಲದಲ್ಲಿ ನಾವು ಹಪ್ಪಳ ಸಂಡಿಗೆ ಎಲ್ಲ ಮಾಡಿ ನಾವು ಮಳೆಗಾಲದಲ್ಲಿ ಉಪಯೋಗಿಸೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು 1 ತಿಂಗಳಿಂದ 2 ತಿಂಗಳು ಆಗುತ್ತೆ. ಸೊ 2 ತಿಂಗಳು ಅಷ್ಟೊತ್ತಿಗೆ ಹಪ್ಪಳ ಸಂಡಿಗೆ ಎಲ್ಲ ತುಂಬ ಚೆನ್ನಾಗಿ ಮಾಗಿರುತ್ತೆ. ಆವಾಗ ಸಂಡಿಗೆ ಇನ್ನೂ ತುಂಬ ಚೆನ್ನಾಗಿ ಹರಳುತ್ತೆ, ಮತ್ತು ಒಂಥರ ಟೇಸ್ಟ್ ಕೂಡ ಆವಾಗ ಇನ್ನೂ ಚೆನ್ನಾಗಾಗತ್ತೆ. ಸೊ ಇವತ್ತಿನ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ಸ್ ಮಾಡಿ. ಆದಷ್ಟು ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.